ಇನ್ನಷ್ಟು ಕಠಿಣಗೊಳಿಸಿ ಲಾಕ್ಡೌನ್ ಅನ್ನು ಈ ಭಾಗದಲ್ಲಿ ಅಂತಿದ್ದಾರೆ ಕಲಬುರಗಿ ಸಂಸದರು. ಕೊರೋನಾ ಪೀಡಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಲಾಕ್ಡೌನ್ ಸಡಿಲಿಕೆ ಬದಲಿಗೆ ಇನ್ನಷ್ಟು ಕಠಿಣಗೊಳಿಸಿ ಎನ್ನುವಂತಹ ಆಗ್ರಹ ಅಲ್ಲಿನ ಸಂಸದರಿಂದ. ಸುವರ್ಣ ನ್ಯೂಸ್ ಗೆ ಸಂಸದ ಉಮೇಶ್ ಜಾಧವ್ ಕೂಡ ಈ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ಇನ್ನಷ್ಟು ಕಠಿಣಗೊಳಿಸಲಿ, ಕಟ್ಟುನಿಟ್ಟಿನ ಕ್ರಮದ ಅಗತ್ಯ ಇದೆ ಕಲಬುರಗಿಯಲ್ಲಿ ಅಂತಿದ್ದಾರೆ ಸಂಸದರು. ಉಳಿದೆಲ್ಲ ಕಡೆಗಳಲ್ಲಿ ಸಡಿಲಿಕೆಯನ್ನು ಮಾಡಲಾಗ್ತಾ ಇದೆ, ಆದರೆ ಕಲಬುರಗಿಯಲ್ಲಿ ಸಡಿಲಿಕೆ ಬೇಡ ಅಂತಿದ್ದಾರೆ ಸಂಸದರು. ಕೊರೋನಾ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ, ಕಲಬುರಗಿಯಲ್ಲಿ ಸಡಿಲಿಕೆ ಬೇಡ, ಇನ್ನಷ್ಟು ಲಾಕ್ಡೌನ್ ಕಠಿಣವಾಗಲಿ, ತಕ್ಷಣವೇ ಸೀಲ್ ಡೌನ್ ಗೆ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಧಿಕಾರಿಗಳು. ಎಸ್ ಸ್ವತಃ ಉಮೇಶ್ ಜಾಧವ್ ಅವರ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಲಾಕ್ಡೌನ್ ಸಡಿಲಿಕೆಯ ಮಾತು ಕೇಳಿ ಬರ್ತಾ ಇದೆ, ಆದ್ರೆ ಕಲಬುರಗಿಗೆ ಇದು ಬೇಡ ಅಂತಿದ್ರಿ, ಹಾಗಿದ್ರೆ ಸದ್ಯದ ಚಿತ್ರಣ ಅಲ್ಲಿ ಬಹಳ ಕಷ್ಟಕರವಾಗಿದೆಯಾ ಹೇಗೆ? ನಾನು ಒಬ್ಬನೇ ಅಲ್ಲ, ಎಲ್ಲ ಶಾಸಕರು, ಎಲ್ಲ ಪಕ್ಷದ ಶಾಸಕರು, ನಮ್ಮ ಮಿತ್ರರು, ಡಾಕ್ಟರ್ ಕಮ್ಯುನಿಟಿ ಎಲ್ಲರು, ಅವ್ರ ಅಭಿಪ್ರಾಯ ಏನಿದೆ ಅಂದ್ರೆ ಲಾಕ್ಡೌನ್ ಕಂಟಿನ್ಯೂ ಆಗ್ಬೇಕು. ಇಲ್ಲಿ ನಿನ್ನೆ 6 ಪಾಸಿಟಿವ್ ಕೇಸ್ ಬಂದಿವೆ ಮತ್ತು ಡೆತ್ ಕೂಡ ಜಾಸ್ತಿ ನಮ್ಮ ಗುಲ್ಬರ್ಗದಲ್ಲಾಗಿದೆ. ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ಎಲ್ಲರು, ಇವತ್ತು ನಮ್ಮ ಡಾಕ್ಟರ್ಸ್, ಪೊಲೀಸ್ ಫೋರ್ಸ್, ಕಾರ್ಪೊರೇಷನ್ ದವರು, ಎನ್ಇ ಕ್ಯಾಂಟೀನ್ ದವರು, ಪ್ರತಿಯೊಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಬೆಳಿಗ್ಗೆ ನಾವು 4 ಗಂಟೆಗೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಗೆ ನಾವು ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ಬಂದು ಇಲ್ಲಿ ನಮಗೆ ನಿನ್ನೆ ಬೆಂಗಳೂರಲ್ಲಿ ಒಂದು ಮೆಸೇಜ್ ಇತ್ತು, ಜನರು ಬರ್ತಾ ಇದ್ದಾರೆ, ಅದಕ್ಕೆ ನಾವು ಅವರಿಗೆ ಬರಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರತಿ ಬಸ್ನವರಿಗೆ ಬಂದವರಿಗೆ ನಾವು ಮಾಸ್ಕ್ ಕೊಟ್ಟು, ಮಾಸ್ಕ್ ಅವ್ರಿಗೆಲ್ಲರಿಗೆ, ಪ್ರತಿಯೊಬ್ಬರಿಗೆ ನಮ್ಮ ಮಹಿಳಾ ಸಂಘಟನೆಯವರು ಮಾಡಿಕೊಟ್ಟ ಮಾಸ್ಕ್ ಅನ್ನ ಪ್ರತಿಯೊಬ್ಬರಿಗೆ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದೀವಿ, ಮತ್ತೆ ಅವರಿಗೆ ತಿಂಡಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಮತ್ತು ಅವರಿಗೆ ಅವ್ರ ಮುಖದಲ್ಲಿ ನೋಡಿದ್ರೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬಹಳ ದಿವಸ ಆದ್ಮೇಲೆ ಇವತ್ತು ಲಾಕ್ಡೌನ್ ಮಾಡಿ ತಮ್ಮ ಮಾತೃಭೂಮಿಗೆ, ತಮ್ಮ ಜನ್ಮಸ್ಥಳಕ್ಕೆ ಜನರು ಬಂದಿದ್ದಾರೆ. ಬರೀ ಕಾರ್ಮಿಕರಲ್ಲ, ಕೆಲವು ಐಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ಯೂತ್ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ನಾನು ಒಬ್ರೊಬ್ರು ಕೇಳಿದೆ, ನೀವು ಮತ್ತೆ ವಾಪಸ್ ಹೋಗ್ತೀರಾ ಕೆಲಸಕ್ಕೆ? ಕೆಲವರು ಇಲ್ಲ ಸರ್, ನಾವು ಸತ್ರು, ನಾವು ಮತ್ತೆ ಬೇರೆ ಕಡೆ ಹೋಗಲ್ಲ ಅಂದ್ರು. ಕೆಲವರು ಇಲ್ಲ ಸರ್, ನಾವು ಲಾಕ್ಡೌನ್ ಆದ್ಮೇಲೆ ಮಾಡ್ಮೇಲೆ ಹೋಗ್ತೀವಿ ಅಂತ ಹೇಳಿ ಜನರು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಇಂತ ಒಂದು ಭಯದ ವಾತಾವರಣ ತಮ್ಮ ಜೀವನದಲ್ಲೇ ನೋಡಿಲ್ಲ. ಮತ್ತೆ ಕೆಲವರು ಈಗ ಇಲ್ಲೇ ನಮ್ಗೆ ಏನಾದ್ರು ಕೆಲಸ ಕೊಡಿಸಿ, ನಾವು ಈಗಾಗಲೇ ನಾವು ಖುದ್ದಾಗಿ ಪ್ರತಿ ಗ್ರಾಮ ಪಂಚಾಯತ್ಗೆ ಹೋಗಿ ನರೇಗಾ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇವತ್ತು ಒಬ್ಬ ಮನುಷ್ಯಗೆ 295 ರೂಪಾಯಿ ಪ್ರಕಾರ ತಮ್ಮ ಹೊಲದಲ್ಲಿ ಕೆಲಸ ಮಾಡುವಂತ ಕೆಲವು ಸ್ಕೀಮ್ ಅವ್ರಿಗೆ ಹೇಳಿದೀವಿ ನಾವು. ಜನರಿಗೆ ಯಾರು ನಮ್ಮ ಈ ಭಾಗದಲ್ಲಿ ಯಾವ ರೀತಿಯಿಂದ ಯಾರಿಗೂ ತೊಂದರೆ ಆಗಲ್ಲ. ದುಡಿಯೋರಿಗೆ ನಾಚಿಕೆ ಬಿಟ್ಟು, ನಾಚಿಕೆ ಇರಬಾರ್ದು. ಯಾವ್ದು ಸಣ್ಣದ ಕೆಲಸ ಇಲ್ಲ, ದೊಡ್ಡದ ಕೆಲಸ ಇಲ್ಲ. ತಾವು ಕೆಲಸ ಮಾಡಿದ್ರೆ ನೀವು ಬಾಂಬೆ ಬೆಂಗಳೂರಲ್ಲಿ 1,000 ದಿವಸಕ್ಕೆ ಗಳಿಸೋದು, ಇಲ್ಲಿ 250-300 ರೂಪಾಯಿ ಗಳಿಸಿದ್ರೆ ಸಾಕು, ಅದು ಅಷ್ಟೇ ಈಕ್ವಲ್ ಆಗುತ್ತೆ ಅಂತ ಹೇಳಿ ಜನರು ಕೂಡ ಇವತ್ತು ಒಂದು ಚೇಂಜ್ ಆಫ್ ಮೂಡ್ ಅಲ್ಲಿ ಇದ್ದಾರೆ. ಗುಲ್ಬರ್ಗಾಗ ಬಂದು ಮೇಡಮ್, ಎಸ್ ಉಮೇಶ್ ಅವರೇ, ಉಳಿದ ಕಡೆಗಳಲ್ಲಿ ಬಾರ್ಗಳನ್ನ ಓಪನ್ ಮಾಡ್ತಿದ್ದಾರೆ, ಅಂದ್ರೆ ಒಂದ್ ರೀತಿಯಲ್ಲಿ ಅನ್ಲಾಕ್ 1.2 ಅಂತ ನಾವು ಕರಿತಾ ಇದೀವಿ ಇದನ್ನ. ಅನ್ಲಾಕ್ 1.2 ಆರಂಭ ಆಗ್ತಾ ಇರೋದು, ಅದೇ ತಾವು ಸೀಲ್ ಡೌನ್ ಮಾಡೋದು ಒಳಿತು ಅಂತಿದ್ರಿ ಕಲಬುರಗಿಯಲ್ಲಿ. ಹಾಗಿದ್ರೆ ಇಲ್ಲಿ ಬಾರ್ಗಳು ಓಪನ್ ಆಗೋದು ಬೇಡ ಅಂತ ಆಗ್ರಹಿಸ್ತೀರಾ? ಏನ್ ಹೇಳ್ತೀರಾ ಜಿಲ್ಲಾಧಿಕಾರಿಗಳಿಗೆ? ರೆಡ್ ಝೋನ್ ಗಳಲ್ಲಿ ಕಂಟೈನ್ಮೆಂಟ್ ಏರಿಯಾದಲ್ಲಿ ಇದು ಓಪನ್ ಆಗ್ಲೇಬಾರ್ದು. ರೆಡ್ ಝೋನ್ ಅಲ್ಲಿ ಡೇಂಜರ್ ಝೋನ್ ಅಂತೀವಿ ನಾವು, ಆ ಝೋನ್ ಅಲ್ಲಿ ಇಂಥ ಆಕ್ಟಿವಿಟಿ ಚಾಲನೆ ಮಾಡಬಾರ್ದು. ಅದನ್ನ ಮಾಡ್ಗೂಡ್ಸಲ್ಲ ನಾವು. ಈಗಾಗಲೇ ನಾವು ಡಿಸಿ ಅಡ್ಮಿನಿಸ್ಟ್ರೇಟಿವ್ ಮಾತಾಡಿದ್ದೀವಿ, ಮತ್ತೆ ಮಧ್ಯಾಹ್ನ ಕೂಡ ಮಾತಾಡಿದ್ದೀವಿ. ಯಾಕೆ ನಮ್ಮ ಗುಲ್ಬರ್ಗಾದಲ್ಲಿ ನಿನ್ನೆ ಮತ್ತೆ 6 ಪಾಸಿಟಿವ್ ಕೇಸಸ್ ಬಂದಿದೆ, 2-3 ಕೇಸ್ ಇನ್ನು ನಮ್ಗೆ ಅದ್ರದ್ದು ಕಾಂಟ್ಯಾಕ್ಟ್ ಹಿಸ್ಟ್ರಿನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ಬೇಕಂತ ಹೇಳಿ ನಮ್ಮ ಸಲಹೆ.
ಜನರಿಗೆ ಇನ್ನಷ್ಟು ಅರಿವು ಮೂಡಿಸಬೇಕಾಗಿದೆ ಅಂತ ಅನ್ಸುತ್ತಾ? ಇವತ್ತು ಜನರು ಅವೇರ್ನೆಸ್ ಆಗ್ತಾ ಇದೆ. ಮುಖ್ಯವಾಗಿ ನಿಮ್ಮ ಮೀಡಿಯಾ ಇವತ್ತು ನಿಮ್ಮ ಮೀಡಿಯಾದವರು ಏನು ಜನರಿಗೆ ಅವೇರ್ನೆಸ್ ಮಾಡ್ತಾ ಇದಾರೆ, ನಿಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಇದೆ. ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ಎಲ್ಲರೂ ಇವತ್ತು ಅವೇರ್ನೆಸ್ ಕ್ಯಾಂಪ್ಗಳು ಮತ್ತೆ ಎಲ್ಲ ರೀತಿಯಿಂದ ಇವತ್ತು ಜನರಿಗೆ ಅವರು ಬಂದಿದೆ. ಹಳ್ಳಿ ಊರಲ್ಲಿ ಕೂಡ ಹೇಳಿ ಹೇಳಿ ಸರ್. ಎಸ್ ಎಸ್, ಥ್ಯಾಂಕ್ ಯು ಉಮೇಶ್ ಜಾಧವ್ ಅವರೇ, ಅವರ ಸಂಪರ್ಕ ಕಡಿದುಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.